ಅವನ್ಯಾಕೋ ಕಾಲ್ ಕೇಳ್ಕೊಂಡು ಬರ್ತಾ ಇದ್ದಾನೆ. ನನ್ನ ಮಾತು ಕೇಳು, ಬೀದಿ ಜಗಳ ಸವಾಸ ನಮಗೆ ಬೇಡ. ನಾವೇ ವಾಪಸ್ ಹೋಗಿ ದಾರಿ ಬಿಟ್ಕೊಡೋಣ. ಬಾ ಬಾ, ರಿವರ್ಸ್ ಬಾ. ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ಅಪ್ಪು ಮಾರ್ಕೆಟ್ ಹೋಗಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ರೀ, ಅವಳು ಬರ್ತಾ ಇರ್ಬೋದು. ಏ ಯಾರಪ್ಪ ಅದು, ಬಾಗಿಲು ಒಡೆಯೋ ಹಂಗ ಬಡಿತಾ ಇದ್ದೀರಾ? ಕಾಮನ್ ಸೆನ್ಸ್ ಇಲ್ಲ. ಇರಿ, ಬರ್ತೀನಿ. ಯಾರಯ್ಯಾ ಅದು? ಯಾರಂದ್ರಿ ಅದು? ಅಪ್ಪು 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 ಏ ಅಪ್ಪು, ಏನಾಯ್ತು ನಿಂಗೆ? ಯಾಕೆ ಅವಳು ಹೀಗಿದ್ದಾಳೆ? ಏಯ್, ನೀನೇನೆ ಕೇಳ್ತಾ ಇರೋದು? ಏನಾಯ್ತು ನನ್ನ ಮಗಳಿಗೆ? ಅಯ್ಯಯ್ಯಯ್ಯ, ಹೇಳೋ. ಯಾಕೆ ಹಂಗೆ ಆಡ್ತಿದ್ರ? ಒಳ್ಳೆ ಚೇಳು ಕಷ್ಟಂಗೆ ಹೊತ್ಕೊಂಡಿಲ್ವ? ನಡಿ ಮಗ, ಒಳಗಡೆ ಫಸ್ಟು ಬನ್ನಿ, ಒಳಗೆ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಇದೇಳಪ್ಪು. ಅಪ್ಪು, ಏ ಅಪ್ಪು, 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 ನಿಜ ಹೇಳು. ಏನೋ ಮಾಡ್ತಾ ನನ್ನ ಮಗಳಿಗೆ, ನಿಜ ಹೇಳು. ಮನೆ ಬರ್ಕೊಟ್ಟಿಲ್ಲ ಅಂತ ನನ್ನ ಮಗಳಿಗೆ ಏನಾದ್ರು ವಿಷ ಗಿಷ ತಿನ್ಸ್ಬಿಟ್ಟಿಯೇನೋ ಹೇಳು. ಮಗಳು, ಏಯ್ ಮಗಳು, ಅಪ್ಪಣ್ಣವ್ರೆ, 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 ಅಪರ್ಣವ್ರೆ, 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 ಬದುಕೋತು ಬಡ ಜೀವ, ನಡಿ ಬೈಟು, ನಿಂತ್ಕೋ.
ಯಾಕೆ ಅಪರ್ಣ ಅವ್ರ ಪ್ರಜ್ಞೆ ತಪ್ಪಿದ್ದಾರೆ? ಅಂಗಡಿ ಹತ್ರ ನೋಡಿದಾಗ ಚೆನ್ನಾಗೇ ಇದ್ರಲ್ಲ, ಏನೋ ಮಾಡಿದೆ ನೀನು? ನಾನು ಆಗ್ಲಿಂದ ಅದನ್ನೇ ಕೇಳ್ತಾ ಇದ್ದೀನಿ ಸರ್. ಬಾಯ ಬಿಡ್ತಾ ಇಲ್ಲ ದುಷ್ಟ. ಮನೆ ಮೇಲೆ ಆಸೆಗೆ ನನ್ನ ಮಗಳಿಗೆ ಏನಾದ್ರೂ ಅನ್ಯಾಯ ಮಾಡ್ಬಿಟ್ನೋ ಏನೋ ಸರ್. ಏನ್ ಮಾಡಿದೆ ಅವ್ರಿಗೆ? ಅನುಮಾನ ಪಡೋ ತರ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಒದ್ ಸಾಯ್ಸಾಕ್ಬಿಡ್ತೀನಿ ನಿನ್ನ. ಒಂದ್ ಸರ್ತಿ ಒಂದ್ ಮೈ ಮೇಲೆ ಕೈ ಇಟ್ರೆ ಪೊಲೀಸ್ ಅಂತ ನೋಡಲ್ಲ ಕೈನ. ಬೈಟು ಏನ್ ಮಾಡ್ತಾನೆ ಅಂತ ಅದನ್ನ ಹೇಳ್ಬಿಟ್ ಮಾಡ್ತಾನೆ, ನಾನ್ ಹೇಳಲ್ಲ ಮಾಡೇ ಬಿಡ್ತೀನಿ. ಅಷ್ಟೊಂದ್ ಧೈರ್ಯ ಬಂದ್ಬಿಡ್ತಾನೆ ನಿಮ್ಗೆ? ಸ್ಟೇಷನ್ ಅಲ್ಲಿ ಆಗಿದ್ ಸಾಲ್ದ ಮಂತವ್ರನ್ನೆಲ್ಲ ಅಪ್ಪು ಅಪ್ಪು ನಿನ್ಗೇನು ಆಗಿಲ್ವಲ್ಲಮ್ಮ? ಅಪ್ಪು ಈ ಪಾಪಿ ನಿನ್ಗೇನು ತೊಂದರೆ ಮಾಡಿಲ್ಲ ತಾನೆ? ವಿಕ್ರಮ್ ಅವ್ರೆ ಏನಾದ್ರೂ ಇದ್ರೆ ಹೇಳಿ. ಅಪರ್ಣ ಅವ್ರೆ ಯಾರಿಗೂ ಭಯ ಪಡ್ಬೇಡಿ, ನಿಮ್ ಜೊತೆ ನಾನಿದ್ದೀನಿ. ಈ ನನ್ ಮಕ್ಕಳನ್ನ ಹೇಗ್ ಡೀಲ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಪ್ರಜ್ಞೆ ತಪ್ಪು ಹೇಳೋದಕ್ಕೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ಆಗ್ಲೇ 3 ವರ್ಷ ಕಳೆದೋಯ್ತಮ್ಮ. ಆದ್ರೆ ಇವನ್ ಸಾಧ್ಯ ಅಂತ ಬಂದ್ರೆ ಮನ್ಸು ಒದ್ದಾಡ್ಬಿಡುತ್ತೆ. ಇಂಥ ವ್ಯಕ್ತಿ ಅವನು ಹೀಗಾಗಬಾರ್ದಾಗಿತ್ತು. ಏನಾಯ್ತು ಏನಾಯ್ತು ಮೇಡಮ್? ಅಪರ್ಣ ಅವ್ರೆ ನೀವೇನೋ ತಲೆ ಸುದ್ದಿದ್ರಿ, ಆದ್ರೆ ಇವ್ರಿಗೆ ಯುವರ್ ಆನರ್ ಅದನ್ನ ನಾನು ಹೇಳ್ತೇನೆ. ಏ ಮಗ 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 ನಿಲ್ಸು ನಿಲ್ಸು ನಿಲ್ಸು, ಇದೇನೋ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ನಡೀತೈತೆ ಮಗ, ಬರಲ್ಲ ನೋಡೋಣ. ಸ್ವಲ್ಪ ಜಾಗ ಬಿಡ್ರೆ ಅಲ್ಲಿ, ಸ್ವಲ್ಪ ಜಾಗ ಬಿಡಿ. ಇದು ನಮ್ ಲೇಡಿ ಕೃಷ್ಣ ಅಲ್ವೇನೋ? ಇದೇನಿದು ಲೇಡಿ ಕೃಷ್ಣ? ಸ್ಟ್ಯಾಂಡಿಂಗ್ ಪೊಸಿಷನ್ ಇರೋ ಬದಲು ಸ್ಲೀಪಿಂಗ್ ಪೊಸಿಷನ್ ಬಂದ್ಬಿಟ್ಟಿದೆ, ಅದು ರೋಡ್ ಮೇಲೆ. ಸ್ವಲ್ಪ ಸುಮ್ನಿರ್ತೀಯಾ ಸರ್? ಪ್ಲೀಸ್ ಸರ್, ಯಾರಾದ್ರೂ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ. ಯಾರಾದ್ರೂ ಮಾಡ್ಬೇಕಾ? ಇಷ್ಟೊಂದ್ ಜನ ಇದ್ದೀರಾ, ದಂಡಪಿಂಡ್ಗಳ ಮಾಡಕ್ಕಾಗಲ್ವಾ? ಮೊಬೈಲ್ ಇಲ್ವಾ ಕೈಯಲ್ಲಿ? ನೀನ್ ಮಾಡೋದು ಆಂಬ್ಯುಲೆನ್ಸ್ ಬರಲ್ಲ ಅನ್ನತ್ತ? ಎಲ್ಲದಕ್ಕೂ ಬೇರೆಯವ್ರು ಬರ್ಬೇಕು. ಯಾರೋ ಬಿದ್ದವ್ರೆ, ಫಸ್ಟ್ ಏಡ್ ಮಾಡೋಣ, ಯಾರೋ ಮಾಡೋಣ. ನೋಡ್ಕೊಂಡು ನಿಂತಿರೋದ್ ನೋಡು. ಬೈಟು ಬ್ರೋ, ಏನ್ ಮಾಡೋದೀಗ? ಇವಳ ಮನೆ ಏನೋ ಹತ್ತಿರದಲ್ಲೇ ಇದೆ. ಸರಿ, ಕರ್ಕೊಂಡು ಹೋಗೋಣ ನಡಿ. ಥ್ಯಾಂಕ್ ಗಾಡ್. ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಆ ಗಾಡ್ಗಲ್ಲ, ವಸಂತ ಅನ್ನೋ ಈ ಗಾಡ್ಗೆ. ಒಂದೇ ಒಂದು ಕ್ಷಣದಲ್ಲಿ ನಿನ್ನ ಕ್ರಿಮಿನಲ್ ಬ್ರೈನ್ಗೆ ಏನೇನೆಲ್ಲ ಆಲೋಚನೆ ಬಂದ್ಬಿಡ್ತಲ್ಲ.
ಬಂದ ಕೆಲಸ ಆಯ್ತಲ್ಲ ನಡಿಬೇಟು. ವಸಂತ ಒಂದ್ ನಿಮಿಷ. ನಮಗೂ ನಿಮಗೂ ಆಗಲ್ಲ, ಆದರೂ ರಸ್ತೆಯಲ್ಲಿ ಬಿದ್ದಿದ್ದ ನನ್ನ ಮಗಳನ್ನ ಜೋಪಾನವಾಗಿ ಕರ್ಕೊಂಡು ಬಂದ್ಬಿಟ್ಟಿಯಲ್ಲ, ಥ್ಯಾಂಕ್ಸ್ ಕಣಪ್ಪ. ನಾವು ಫೀಲ್ಡಲ್ಲಿ ಇರೋರೆ, ಕಟ್ಟಕ್ರೆ, ಆದರೆ ಕಾಮುಕರಲ್ಲ. ಈ ಮನೆ ಪ್ರಾಬ್ಲಮ್ ಅಂದ್ಬಿಟ್ರೆ ನಮಗೂ ನಿಮಗೂ ಏನ್ರಿ ಇದೆ ದ್ವೇಷ? ಅವ್ರನ್ನ ಮನೆ ಕರ್ಕೊಂಬಂದು ಮಲಗಿಸಿ ಸುಧಾರಿಸೋಣ ಅನ್ನೋಷ್ಟರಲ್ಲಿ ಗಂಡ ಹೆಂಡತಿ ಇಬ್ರು ಅಷ್ಟೋತ್ರನೇ ಶುರು ಮಾಡ್ಬಿಟ್ರಿ. ನಿಜಕ್ಕೂ ನಾವು ಅಂತವ್ರಾಗಿದ್ರೆ ಇಲ್ಲಿವರೆಗೂ ಸುಮ್ಮನೆ ಇರ್ತಿರ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಮಗಳು ಆ ಸ್ಥಿತಿಲಿರೋದನ್ನ ನೋಡಿ ಮನಸ್ಸಿಗೆ ಭಯ ಆಯ್ತು. ಅದಕ್ಕೆ ನಾವು ಹೆಣ್ಮಕ್ಳು ನಡುವೆನೆ ಬೆಳೆದವರು ತಾಯಿ. ಅಕ್ಕ ತಂಗಿಯರ ಬಾಂಧವ್ಯ ಏನು ಅಂತ ಚೆನ್ನಾಗೇ ಗೊತ್ತಿದೆ. ಅಕ್ಕ ತಂಗಿಯರ ಜೊತೆ ಬೆಳೆದಿದ್ರೆ ತಾನೆ ಹೆಣ್ಮಕ್ಳು ಬೆಲೆ ಗೊತ್ತಾಗೋದು. ಯಾರು ಬಯಸಿ ರೌಡಿಗಳಾಗಲ್ಲಮ್ಮ, ಪರಿಸ್ಥಿತಿ ನಮ್ಮನ್ನ ಕರ್ಕೊಂಡೋಗಿ ಆ ಸ್ಥಿತಿಲಿ ನಿಲ್ಲಿಸ್ಬಿಡತ್ತೆ. ಹೊಟ್ಟೆಪಾಡು ಫೀಲ್ಡ್ ಮಾಡ್ತಿದ್ದೆ, ಹಾಗಂತ ಯಾರಿಗೂ ತೊಂದರೆ ಮಾಡಲ್ಲ ರೀ. ಎಲ್ಲ ಆದರೂ ಒಂದು ಸಾರಿ ಕೇಳಬೇಕು ಅಂತ ಅನ್ಸಿಲ್ವಲ್ಲ. ಧನ್ಯೋಸ್ಮಿ ಬಾಪ್ಪ. ವಸಂತ ಬಾ. ವಸಂತ ಇನ್ಸ್ಪೆಕ್ಟ್ರೆ ಬನ್ನಿ, ಸ್ವಲ್ಪ ಕೆಲಸ ಇದೆ. ಎಲ್ಲಿಗೆ? ಹಾ, ಬೈಟು ಕಾಫಿ ಕುಡಿಯೋಕೆ. ನೀವೇನು ನಮಗೆ ಬಾಮ ಇದಾನ ಅಥವಾ ಫ್ರೆಂಡಾ? ಬನ್ರಿ, ಕೆಲಸ ಇದೆ. ಇದು ಅವಳ ಲಗೇಜು, ಇದು ದಿನ ನೆತ್ತಕೊಂಡು ಓಡಾಡ್ತಾಳಲ್ಲ ಆ ಬ್ಯಾಗ್. ಇದನ್ನೆಲ್ಲ ತಂದು ಒಳಗಿಡೋದು ಬಂದು ನಂಗೆ ಕೊಡ್ತಾ ಇದ್ದೀರಾ? ನಾನೇನೋ ಅವ್ರ ಮನೆ ಕೆಲ್ಸ್ಕೊಂತಾರ ಕಾಣಿಸ್ತದೆ ನನ್ನ ಕಣ್ಗೆ. ಇನ್ನೇನು ಕಿತ್ ಗುಡ್ಡೆ ಹಾಕಕ್ ಬಂದಿದೆ ಅಲ್ಲಿಗೆ? ಸಾಕ್ ನಿಲ್ಸೋ. ಅವಳಿಗೊಬ್ಬ ಗಂಡ ಇದ್ದಿದ್ರು ನಿಂತರ ಎಗರಾಡ್ತಿರ್ಲಿಲ್ಲ. ಅಚ್ಚರಿ ಗನ್ಗಿನೆಲ್ಲ ತೋರಿಸ್ಕೊಂಡು ಏನ್ ಹೆಣ್ಮಕ್ಳು ಮುಂದೆ ಬಿಲ್ಡಪ್ ನಿಂದು? ಏನೋ ಕಾಳ ಆಗ್ತಾ ಇರ್ಬೇಕು ಬಿಡು ಮಗ. ಇನ್ನೊಂದು ಮಾತಾಡೋದ ಸಿಗದಾಕ್ಬಿಡ್ತೀನಿ. ತಗ್ಯಾ ಕೈ ತಗ್ಯಾ. ನೋಡ್ಬಿಟ್ನಪ್ಪ ಕೈ ಕಾಲೆಲ್ಲ ಇನ್ನೂ ಅದರ್ತಾ ಇದೆ, ನೋಡ್ಕೊಂಬಿಡು. ನಡಕ್ಸ್ತೀನಿ, ಇಷ್ಟರಲ್ಲೇ ನಡಕ್ಸ್ತೀನಿ. ಗಾಯ್ತಾ ಇರ್ತೀನಿ ಬೈಟೋ. ಅತ್ತ ಗಾಡಿ ಹಿಡ್ಕೊಂಬಿಡು. ತಪ್ಪು ಹೇಳಿದ್ನಲ್ಲ,
ಆ ಕಾರ್ ತಾನೆ ಇದು ವಸಂತನ್ ಕಾರು. ಹೌದು ವಸಂತಂದ. ಅವನ್ ಯಾಕೆ ಸರ್ ಬಂದಿದ್ದ ಇಲ್ಲಿಗೆ? ನೀವ್ ಇಲ್ಲೇ ಇದ್ದೀರಾ? ನಾ ಇಲ್ದಿರೋ ಟೈಮ್ನಾಗ ಏನಾರ ಪಂಚಾಯತ್ ಆಯ್ತಾ ಹಿಂಗೆ? ಇಲ್ಲ ಅಂಬಿ, ಅಪರ್ಣ ಅವರು ಪ್ರಜ್ಞೆ ತಪ್ಪಿ ರಸ್ತಲ್ಲಿ ಬಿದ್ದಿದ್ರಂತೆ, ಕರ್ಕೊಬಂದು ಮನೆ ಬಿಟ್ಟು ಹೋಗಿದ್ದಾರೆ. ಅಪ್ಪು ಪ್ರಜ್ಞೆ ತಪ್ಪಿದ್ಲಂತ? ಏನಪ್ಪು ನೀನು, ನಮ್ಗೆಲ್ಲ ಬುದ್ಧಿ ಹೇಳಿ ನೀನ್ ಮಾತ್ರ ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ಯಾ? ಹೊತ್ತೊತ್ತಿಗೆ ಸರಿಯಾಗಿ ತಿನ್ನಕ್ ಆಗಲ್ವೇನಮ್ಮ ನಿಂಗೆ? ಯಾಕೆ ಯಾವಾಗ್ಲೂ ಉಪವಾಸ ಬಿದ್ದಿರ್ತೀಯ? ಅಂತ ತಲೆ ಹೋಗೋ ಕೆಲಸ ಏನು ಅಂತ? ಅಪರ್ಣ ಅವ್ರೆ, ನಿಮ್ ಮೊಬೈಲ್ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅವತ್ತು ನಾನು ಹೊತ್ಕೊಂಡ್ಬಂದೆ, ಇವತ್ತು ವಸಂತ. ಮತ್ತೆ ಇದನ್ನ ರಿಪೀಟ್ ಮಾಡ್ಬಿಡಿ. ಐ ಆಮ್ ಸಾರಿ ವಿಕ್ರಮ್ ಅವ್ರೆ. ಟೇಕ್ ರೆಸ್ಟ್, ನಾನು ಆಮೇಲೆ ಬರ್ತೀನಿ. ಸರಿ ಅಪ್ಪು, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾಳೆ ಬೇರೆ ಹೊರಗಡೆ ಹೋಗೋದಿದೆಯಲ್ಲ. ಇಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಯಾವುದೋ ಒಂದು ಆರ್ಡರ್ ಸಂಬಂಧ ಒಂದು ಮೀಟಿಂಗ್ ಇದೆಯಂತೆ, ಅದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಅಲ್ವೇನೆ ಸೌಭಾಗ್ಯ? ಹೌದಮ್ಮ. ಅದ್ರ ಬಗ್ಗೆನೇ ಹೇಳ್ತಿದ್ದೆ. ಸರಿ, ನಾನು ಹೋಗಿ ಅಪ್ಪಗೆ ಜ್ಯೂಸ್ ಮಾಡ್ಕೊಂಬರ್ತೀನಿ. ಮತ್ತೆ ಆ ದಿನ ಬಂದೇ ಬಿಡ್ತಾಪ್ಪು. ಹೌದು ಅಂಬಿ, ನಾಳೆನೇ ಹೋಗ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಸುಮಂಗ್ ಗೊತ್ತಾಗಬಾರ್ದು. ನೀವೇನು ಯೋಚನೆ ಮಾಡ್ಬೇಡ್ರಿ. ಸುಮ ಅವ್ರಿಗೆ ಅವ್ರ ಅಣ್ಣ ಸಿಗ್ಬೇಕು ಅಂದ್ರೆ ಒಂದು ದೇವಸ್ಥಾನದಲ್ಲಿರೋ ಮರಕ್ಕೆ ಅರಕೆ ಕಟ್ಕೋಬೇಕು ಅಂತ ಒಬ್ಬ ಸ್ವಾಮೀಜಿ ಹೇಳವ್ರೆ. ಅದೇ ನೆಪ ಮಾಡ್ಕೊಂಡು ನಾಳಿಕೆ ಒತ್ತಾರಿಕೆನೆ ಅವನ್ನ ಕರ್ಕೊ ಹೋಯ್ತೀನಿ. ಕಾರ್ಯ ಮುಗಿಸ್ಕೊಂಬನ್ನಿ. ಮಗ, ಚೀರ ಇಷ್ಟೊಂದು ಚಳಿ ಆಗ್ತಾ ಇದೆ, ಅಪ್ಪ ನಡುಗ್ತಾ ಇದ್ದೀನಿ. ಮೂನೋ ಬೈಟು, ಈ ಸಲ ಚಳಿಗಾಲ ಮುಂಚೆನೆ ಬಂದಿರೋ ಆಗಿದೆ. ಅದಕ್ಕೆ ಇಲ್ಲಿದೆ ನೋಡು ಔಷಧಿ, ಬೆಂಕಿ ನಮ್ಮ ದೇಹನ ಬೆಚ್ಚಗೆ ಮಾಡಿದ್ರೆ ಈ ಪರಮಾತ್ಮ ನಮ್ಮ ಆತ್ಮನ ಬೆಚ್ಚಗೆ ಮಾಡುತ್ತೆ. ತಗೋ. ಚಿಯರ್ಸ್. ನಿನ್ನಲ್ಲಿ ಇನ್ನೂ ಮನುಷ್ಯತ್ವ ಉಳಿದಿದೆ ವಸಂತ. ಒಂದು ಒಳ್ಳೆ ಮನ್ಸಿರೋ ರೌಡಿ ಉಫ್ ಉಫ್ ಅಂತ ಸೇದು ಆ ಸಿಗರೆಟ್ ಪ್ಯಾಕ್ನ ಬಿಸಾಕಿ ರಾತ್ರಿ ಆದ್ಮೇಲೆ ಶುರು ಮಾಡ್ತಿರಲ್ಲ ಕುರ್ತಾ, ಅದನ್ನು ಬಿಟ್ಬಿಡಿ. ಯಾಕೆ ಮಗ ಕುಡಿತಾ ಇಲ್ಲ? ಯಾಕೋ ಇವತ್ತು ಮೂಡಿಲ್ಲ ಮಗ. ಹಲೋ, ಎಕ್ಸ್ಕ್ಯೂಸ್ ಮೀ, ಚೇರ್ಸ್ ಹೇಳದ್ಮೇಲೆ ಕುಡಿಬೇಕು. ಇದು ಅಖಿಲ ಕರ್ನಾಟಕ ಕುಡುಕರ ಸಂಘದ ರೂಲ್ಸು, ರೂಲ್ಸ್ನ ಬ್ರೇಕ್ ಮಾಡಂಗಿಲ್ಲ. ಆಮೇಲೆ ಅಷ್ಟೇ ಎಣ್ಣೆ ಸಿಗಲ್ಲ, ಕುಡಿ. ಸರಿ ಬಿಡಪ್ಪ, ಡಬಲ್ ದಮಕ್ಕ. ಇದು ಕುಡಿದ್ಮೇಲೆ ಅದನ್ನು ನಾನೇ ಕುಡ್ಕೋತೀನಿ, ಮೈ ಬಿಸಿ ಮಾಡ್ಕೋತೀನಿ.
ಒಂದ್ ಕಾಲದಲ್ಲಿ ವಾಲ್ಮೀಕಿನೂ ಕಳ್ಳ ಆಗಿದ್ದ, ಆದ್ರೆ ಆಮೇಲೆ ಬದಲಾಗಿ ರಾಮಾಯಣವನ್ನೇ ಬರ್ದ. ನಿಮ್ಮಲ್ಲೂ ಒಬ್ಬ ವಾಲ್ಮೀಕಿ ಇದ್ದಾನೆ ವಸಂತ. ಅಪರ್ಣ ಅವರು ತುಂಬಾ ಡಿಸ್ಟರ್ಬ್ ಮಾಡ್ತಿರೋ ಹಾಗಿದ್ಯಪ್ಪ. ಏನೋ ಮಾತಾಡ್ತೀಯ, ನಾನೇ ಅವಳ ಬಗ್ಗೆ ಯೋಚನೆ ಮಾಡ್ಲೆ? ಲಂಚದ ಬಗ್ಗೆ ಭಾಷಣ ಮಾಡೋ ರಾಜಕಾರಣಿ, ಹುಡುಗಿ ಬಗ್ಗೆ ಕನಸು ಕಾಣ್ತಾ ಕೊಟ್ಟಿರೋ ಹುಡುಗ, ನಿಜ ಮಾತಾಡಿದ್ದು ಹಿಸ್ಟ್ರಿಲೇ ಇಲ್ಲ ಮಗ. ಬಾಟ್ಲು ಕೈಗೆ ಬರ್ತಾ ಇದ್ದಂಗೆ ಕೊನೆ ತೊಟ್ಟು ಬಿಡ್ದಂಗೆ ಹಂಗೆ ಈರ್ಕೊಂಡ್ಬಿಡ್ತಿದ್ದೆ. ಅಂತದ್ರಲ್ಲಿ ಎಣ್ಣೆ ಬೇಡ ಅಂತಿದ್ಯಾ ಅಂದ್ರೆ ಇದು ಆ ಟೈಲರ್ ಮುಂದೆ ಎಫೆಕ್ಟ್. ಬೈಟೋ, ಏನೋ ಮಾತಾಡ್ತಿದ್ಯಾ, ನನ್ನ ತಪ್ಪು ತಿಳ್ಕೊತಿದ್ಯಲ್ಲೋ. ನಾಳೆ ಪುಟ್ಟಿಗೋಸ್ಕರ ಅಕ್ಕಿ ಕಟ್ಟಕ್ ಹೋಗ್ತಿದೀವಿ ತಾನೆ ಆ ಮರದ ಹತ್ರ. ಹ್ಮ್, ಅದಕ್ಕೆ ಸ್ವಲ್ಪ ಶುದ್ಧವಾಗಿರೋಣ, ಇದೆಲ್ಲ ಬೇಡ ಅಂತ. ಹೌದಾ? ಆಯ್ತು ನಿಮಿಷ. ನಿನ್ನಲ್ಲಿ ಇನ್ನೂ ಮನುಷ್ಯತ್ವ ಉಳಿದಿದೆ ವಸಂತ. ಒಂದು ಒಳ್ಳೆ ಮನಸ್ಸಿರೋ ರೌಡಿ. ವಾಲ್ಮೀಕಿ ಆಗ್ಬಿಟ್ಟಿದ್ದೀರಲ್ಲ ತಾವು, ರಾಮಾಯಣ ಬರೆಯಕ್ಕೆ ಇದು ಬೇಕಾಗತ್ತೆ. ತಗೊಳಪ್ಪ ಕೊಡು ಕೊಡು. ಅಯ್ಯೋ ನಿನ್ನು ಏಯ್.